13ನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ, ವರ್ಗಮೂಲ 3 ಇದೆ, ವರ್ಗಮೂಲ 6 ಇದೆ, ವರ್ಗಮೂಲ 9 ಇದೆ, ವರ್ಗಮೂಲ 12 ಇದೆ. ಮೊದಲು ಇವುಗಳನ್ನು ಸರಳ ಮಾಡ್ಕೊಳ್ಳೋಣ. ಸರಳ ಮಾಡಿಕೊಂಡಾಗ ನಮಗೆ ಏನು ಸಿಗುತ್ತೆ, ಇಲ್ಲಿ ವರ್ಗಮೂಲ 3 ಹಾಗೆ ಇರ್ತದೆ, ಇದನ್ನು ಮತ್ತೆ ಸರಳ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಇದನ್ನು ಸರಳ ಮಾಡಿಕೊಂಡಾಗ ನಮಗೆ 3 ಸಿಗುತ್ತೆ. ಇಲ್ಲಿ ನಾವು ಸರಳ ಹೆಂಗೆ ಮಾಡ್ಕೊಳ್ಳೋದು, 4 × 3 ಅಂತ ಮಾಡ್ಕೊಳ್ಳೋದು. ಸೊ 4 × 3 ಮಾಡಿದಾಗ 4 ಹೊರಗಡೆ ತೆಗಿಬೋದು, ನಮಗೆ ಎಲ್ಲಿ ಸಿಗುತ್ತೆ, ಇಲ್ಲಿ 2 √3 ಅಂತ ಸಿಗುತ್ತೆ. ಸೊ ಅದರಿಂದ ನಾವಿಲ್ಲಿ 2√3 ಅಂತ ಬರೀಬಹುದು. ಸೊ ಈ ರೀತಿ ಸರಳೀಕರಣ ಮಾಡಿಕೊಂಡಿದ್ದೇವೆ. ಈಗ ನೋಡೋಣ, A2ದಲ್ಲಿ A1 ಅನ್ನು ಕಳೆಯೋಣ. A2 − A1 ಮಾಡಬೇಕು, ವರ್ಗಮೂಲ 6ರಲ್ಲಿ ವರ್ಗಮೂಲ 3ನ್ನು ಕಳಿಬೇಕು. ಸೊ ಇದನ್ನು ಕಳೆದಾಗ ನಮಗೆ ಎಷ್ಟು ಸಿಗುತ್ತೆ ಉತ್ತರ, ವರ್ಗಮೂಲ 6 − 3 ಇಲ್ಲಿ ಉತ್ತರ ಸಿಗುವಂಥದ್ದು. ಇನ್ನು A3ದಲ್ಲಿ A2ಅನ್ನು ಕಳೆಯೋಣ. A3 ಎಷ್ಟಿದೆ, 3 ಇದೆ. 3ರಲ್ಲಿ ನಾವು ಏನು ಮಾಡಬೇಕು, −√6 ಅನ್ನು ಮಾಡಬೇಕು. ಸೊ ಉತ್ತರ ಇಷ್ಟೇ ಸಿಗತ್ತೆ. ಈಗ ತಾವು ನೋಡ್ಬೋದು, ಇಲ್ಲಿ ಡಿ ಈ ರೀತಿ ಇದೆ, ಇಲ್ಲಿ ಡಿ ಈ ರೀತಿ ಇದೆ. ಡಿ 2 ಕೂಡ ಬೇರೆ ಬೇರೆ ಆಗಿರುವುದರಿಂದ ಇದೊಂದು ಸಮಾಂತರ ಶ್ರೇಣಿ ಆಗಿಲ್ಲ. ಇನ್ನು 14ನೇ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ, 1 × 1, 3 × 2, 5 × 2 ಮತ್ತು 7 × 2 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟು 1 × 1 ಅಂದರೆ ಅದು 1 ಬರುತ್ತೆ, 3 × 2 ಅಂದರೆ 3 × 3 = 9, 5 ವರ್ಗ ಅಂದರೆ 25, 7 ವರ್ಗ ಅಂದರೆ 49 ಬರ್ತದೆ. ಈಗ A2ದಲ್ಲಿ A1ನ್ನು ಕಳೆಯೋಣ, 9ರಲ್ಲಿ 1ನ್ನು ಕಳೆಯೋಣ, ಉತ್ತರ ನಮಗೆ ಸಿಗುವಂಥದ್ದು 8. ಈಗ A3ದಲ್ಲಿ A2 ಮಾಡೋಣ. A3 25 ಇದೆ, A2 9 ಇದೆ, ಕಳೆದಾಗ ಸಿಗುವಂಥ ಉತ್ತರ 16. ಈಗ ತಾವು ನೋಡ್ಬೋದು, ಒಂದು ಕಡೆ D8 ಇದೆ, ಒಂದು ಕಡೆ D16 ಇದೆ. ಡಿಫ್ರೆನ್ಸ್ಗಳು ಬೇರೆ ಬೇರೆ ಆಗಿರುವುದರಿಂದ ಇದು ಸಮಾಂತರ ಶ್ರೇಣಿ ಆಗಿಲ್ಲ. ಇನ್ನು ಕೊನೆಯ ಲೆಕ್ಕ, 15ನೇ ಲೆಕ್ಕ. 15ನೇ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ, 1 × 1, 5 × 2, 7 × 2 ಮತ್ತು 73 ಅಂತ ಕೊಟ್ಟಿದ್ದಾರೆ. ಸೊ 1 × 1 ಅಂದರೆ 1, 5 × 2, 5ರ ವರ್ಗ ಅಂದರೆ 25, 7ರ ವರ್ಗ ಅಂದರೆ 49 ಮತ್ತು 73 ಕೊಟ್ಟಿದ್ದಾರೆ. ಈಗ A2ದಲ್ಲಿ A1ನ್ನು ಕಳಿತೇನೆ ಅಂದರೆ 25ರಲ್ಲಿ 1ನ್ನು ಕಳಿತೇನೆ, ಎಷ್ಟು ಸಿಗುತ್ತೆ, 24. A3ದಲ್ಲಿ A2ಅನ್ನು ಕಳಿತೇನೆ ಅಂದರೆ 49ರಲ್ಲಿ 25ನ್ನು ಕಳಿತೇನೆ, ಸಿಗುವಂಥ ಉತ್ತರ 24. A4ದಲ್ಲಿ A3ಅನ್ನು ಕಳಿತೇನೆ, 73ರಲ್ಲಿ 49ನ್ನು ಕಳಿತೇನೆ, ಸಿಗುವಂಥ ಉತ್ತರ 24. ಸೊ ಡಿ ಎಲ್ಲ ಕಡೆ 24 ಆಗಿರುವುದರಿಂದ ಇದೊಂದು ಸಮಾಂತರ ಶ್ರೇಣಿ ಆಗಿದೆ. ಸಮಾಂತರ ಶ್ರೇಣಿ ಆಯ್ತಂದ್ರೆ ಏನು ಮಾಡಬೇಕೀಗ? ಈಗ ನಾನು ಮುಂದಿನ 3 ಪದಗಳನ್ನು ಕಂಡುಹಿಡಿಬೇಕು. A5ಅನ್ನು ಕಂಡುಹಿಡಿಬೇಕಂದರೆ A4ಗೆ ಡಿಯನ್ನು ಕೂಡಿಸ್ಬೇಕು. 73 + 24 ಮಾಡಿದಾಗ ಸಿಗುವಂಥ ಉತ್ತರ 97. A6ಅನ್ನು ಕಂಡುಹಿಡಿಬೇಕಂದರೆ 97ಕ್ಕೆ 24ನ್ನು ಕೂಡಿಸ್ಬೇಕು, ಸಿಗುವಂಥ ಉತ್ತರ 121. A7 ಕಂಡುಹಿಡಿಬೇಕಂದರೆ 121ಕ್ಕೆ 24ನ್ನು ಕೂಡಿಸ್ಬೇಕು, ಸಿಗುವಂಥ ಉತ್ತರ 145. ಸೊ ಈ ರೀತಿ ಮುಂದಿನ 3 ಪದಗಳು ನಮಗೆ ಸಿಗ್ತಾ ಇದೆ. ಸೊ ಇದಿಷ್ಟು ನಮ್ಮ 1.1 ಅಭ್ಯಾಸದ ಲೆಕ್ಕಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಯಾವುದೇ ಒಂದು ಡಿಫಿಕಲ್ಟಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ಇದಿಷ್ಟು ನಿಮಗೆ ಅರ್ಥ ಆದರೆ ನೀವು ಮುಂದಿನ ಅಭ್ಯಾಸವನ್ನು ತುಂಬ ಸುಲಭವಾಗಿ ಮಾಡಬಹುದು. ಮುಂದಿನ ಅಭ್ಯಾಸದ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ತಾವು ಅದನ್ನು ನೋಡ್ತೀರಿ, ಯಾವ ರೀತಿ ಸಾಲ್ವ್ ಮಾಡುವುದಂತ. ಅಲ್ಲಿಯವರೆಗೆ ತಮಗೆಲ್ಲ ಧನ್ಯವಾದಗಳು.